ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನರಕಕ್ಕೆ ಇನ್ನೊಂದು ಹೆಸರೇ ಬೇಡ. ರೈತರಿಗೆ ಏನೂ ಉಳಿದಿಲ್ಲ, ತುಂಬ ನಿರಾಶೆ ಆಗಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಇವರಿಗೆ ಪರಿಹಾರ ಕೊಡದಿದ್ದಲ್ಲಿ ಇವರ ಬಾಳು ನಿರ್ಗತಿ ಆಗುತ್ತದೆ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಲಕ್ಷಾಂತರ ರೂಪಾಯಿ ರೈತರು ಸಾಲ ಮಾಡಿರ್ತಾರೆ, ಆ ಸಾಲ ತೀರಿಸಲು ಅವರ ಬೆಳೆ ಹಾನಿಯಾಗಿದೆ. ಅದು ಒಂದೆರಡು ಗುಡ್ಡ ಜಾರಿಲ್ಲ. ಗುಡ್ಡ ಅಂತೇಳಿದರೆ ನಾವು ಯಾವುದೋ ನಾವು ಎಲ್ಲೋ ಕಾಡಿಗೆ ಹೋದಾಗ ಮಲೆ ಮಾಸ ಬೆಟ್ಟ ಆಗಲಿ ಚಾರ್ಮಾಡಿ ಘಾಟಿಯ ಬೆಟ್ಟ ಅಲ್ಲ. ಈ ಬೆಟ್ಟ ಇರೋದು ಆ ಬೆಟ್ಟದ ಮೇಲೆ ನಮ್ಮ ಭಾರತ ಸರ್ಕಾರಕ್ಕಿಂತ ಮುಂಚೆಯಿಂದನೂ ಅಂದರೆ ಬ್ರಿಟಿಷ್ ಆಳ್ವಿಕೆಯಿಂದನೂ ಇಲ್ಲಿ ಮನುಷ್ಯ ವಾಸ ಮಾಡ್ತಿದ್ದಾರೆ. ಬಳ್ಳಾಯನದುರ್ಗ ಇತಿಹಾಸ ಕೋಟೆಯಿಂದನೂ ಮನುಷ್ಯ ವಾಸ ಮಾಡಿದ ಅವಾಗಿಂದನೂ ಇವರು ಕೃಷಿಯೇ ಇವರಿಗೆ ಮೂಲ ಆಧಾರ. ಅನ್ನ ಕೊಡುವ ದೇವರೇ ಈಗಾದರೆ ಮುಂದಿನ ಬೇರೆಯವರ ಕತೆ ಹೇಗಾಗುತ್ತೆ ಅನ್ನೋದೇ ನಮ್ಮ ಒಂದು ಇದು. ಇಲ್ಲಿ ನೋಡ್ತಾ ಇರ್ಬೋದು ಅವರ ಆಸ್ತಿ ಪಾಸ್ತಿ ಹಾನಿಯಾಗಿರೋದು, ಪ್ರತಿಯೊಂದು ಹಾನಿಯಾಗಿದೆ. ಇಲ್ಲಿ ರೈತರು ಅವರು ಯಾವುದೇ ಅವರ ಸ್ವಂತ ದುಡ್ಡಿಂದ ಅವರು ತೋಟ ನಡೆಸಲ್ಲ. ಕಾಫಿ ತೋಟದ ರೈತರುಗಳು ಆಗ್ಬೋದು, ಮೂಡಿಗೆರೆಯ ಮಲೆನಾಡು ಕ್ಷೇತ್ರದ ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ. ಬೆಳೆ ಸಾಲ, ಅಡಮಾನ ಸಾಲ, ಸಹಕಾರ ಬ್ಯಾಂಕ್ ಸಾಲ, ಪ್ರೈವೇಟ್ ಬ್ಯಾಂಕ್ ಸಾಲ, ಮಾರ್ವಾಡಿ ಸಾಲ, ಚಿನ್ನದ ಸಾಲ. ಈ ನೀವೇನು ನೋಡ್ತಾ ಇದ್ದೀರಿ ವೀಕ್ಷಕರೇ, ಇಲ್ಲಿ ಮುಂದೆ ಇರೋಂಥದ್ದು ಆ ಬೆಟ್ಟ ಜರುಗಿರೋದು. ಅವ್ರು ಮತ್ತೆ ಇನ್ನು ಗಿಡ ಹಾಕಿ ಆ ಗಿಡ ತೆಗೆಯಲು ಇನ್ನೂ 7 ವರ್ಷ ಬೇಕು. 7 ವರ್ಷ ನಮ್ಮ ಅನ್ನದಾತರ ಇಲ್ಲಿಗೆ ಹೋಗಬೇಕು. ಇವರ ಜೊತೆ ಇವರು ಅನೇಕರು ಬಾಳು ಇವತ್ತು ಹಸನಾಗಿದೆ, ಹಾಳು ನಿರ್ಗತಿಗೆ ಆಗಿದೆ. ಸೊ ಇಲ್ಲಿ ನಮ್ಮೊಂದಿಗೆ ಒಬ್ಬರು ಸ್ಥಳೀಯರಿದ್ದಾರೆ. ಅವರು ಇದರ ಬಗ್ಗೆ ಅವರು ನಮಗೆ ಹೇಗಾಯಿತು ಏನಾಯಿತು ಇದರ ಪ್ರತಿಯೊಂದು ವಿಶ್ಲೇಷಣೆ ಮಾಡ್ತಾರೆ. ಸರ್, ಮೊನ್ನೆ 2ನೇ ವಾರ ಶುಕ್ರವಾರ ಏನು ಮಳೆ ಬಂದಿದ್ದು ಜಾಸ್ತಿ ಮಳೆ ಬಂದ ಕಾರಣದಾಗಿ ಇಲ್ಲಿರುವಂಥ 7 ಮನೆ ಇದ್ದು ಟೋಟಲಾಗಿ ನಮ್ಮ ಕಣ್ಮುಂದೇ ಹೋಗಿದೆ. 2 ದೇವಸ್ಥಾನ, 1 ಮನೆ ನಮ್ಮ ಕಣ್ಣೆದುರುಗಡೆನೇ ಪಾಸ್ ಆಯಿತು, ನೀರಲ್ಲಿ ಕೊಚ್ಕೊಂಡೋಗಿದೆ. ಇನ್ನೊಂದು ಮನೆ 2 ಮನೆ ಸೇಫ್ ಆಗಿತ್ತು, ತಕ್ಷಣ ಅದನ್ನು ಹೋಯಿತು. ತುಂಬ ಮಳೆ ಬರ್ತಾನೆ ಇತ್ತು, ಯಾವುದಕ್ಕೆ ನಿಲ್ದು ಮಳೆ ನಿಂತಿರಲಿಲ್ಲ. ಬಂಡೆಗಳೆಲ್ಲ ಓಪನ್ ಆಗಿ ಬಂದಿದೆ. 3 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ. ನಾವೇನು ಮಾಡಿದ್ವಿ, ಹುಡುಗರೆಲ್ಲ ಸೇರಿಕೊಂಡು ಒಂದು 5-6 ಜನ ಗ್ರೂಪ್ ಮಾಡಿ ಕರ್ಕೋಬರೋಣ ಅಂತ ಬಂದ್ವಿ. ಬರೋಷ್ಟೊತ್ತಿಗೆ ಗುಡ್ಡ ಕುಸಿತಾನೆ ಇತ್ತು. 1 ಮನೇಲಿ 2 ಜನ ಇದ್ದರು, ಇನ್ನೊಂದು ಮನೇಲಿ 4 ಜನ ಸೇಫಾಗಿ ಕೂತ್ಕೊಂಡಿದ್ರು. ಅವರಿಬ್ಬರನ್ನ ಕರ್ಕೊಬರೋಕ್ಕಾಗಲಿಲ್ಲ. ಮತ್ತು ನಾವು ವಿಹಾನ್ ಅಂತ ಹುಡುಗನ ಕರ್ಕೊಂಡೋದ್ವಿ, ಸೇಫ್ ಮಾಡಿದ್ವಿ. ಅವ್ರು 4 ಜನ ಹೊಳೆ ದಾಟ್ಸೋಕ್ಕಾಗಲಿಲ್ಲ, ತುಂಬ ನೀರಿತ್ತು. ಹಿಂಗೆ ತುಂಬ ತೊಂದರೆ ಆಗಿದೆ. ಹಾಗೆ ಇವು 7 ಮನೆ ಏನಿದೆ ಇಲ್ಲಿ, ಈ 7 ಮನೇಲೂ ಪ್ರತಿಯೊಂದು ಮನೇಲೂ 5-6 ಕುಟುಂಬಗಳು ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಿದ್ದಂಥ ಕುಟುಂಬಗಳಿದ್ವು. ಇವಾಗ ಇವರೇ ಈ ಥರ ಬೀದಿಗೆ ಬಂದಿದ್ದಾರೆ. ಈ ಕೂಲಿ ಕಾರ್ಮಿಕ ಗತಿ ಏನು ಅಂತ ಊಹೆ ಮಾಡೋಕ್ಕೆ ಆಗ್ತಿಲ್ಲ. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಂಗಾಗಿದೆ. ಅವ್ರು ನಂಬ್ಕೊಂಡಂಥವ್ರು ಬೀದಿಗೆ ಬಂದಂಗಾಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಸ್ಥಳೀಯರು ಇನ್ನೊಬ್ಬರು ಮಂಜುನಾಥ್ ಅಂತ ಇದ್ದಾರೆ, ಅವ್ರ ಹತ್ರ ಕೂಡ ನಾವು ಮಾತಾಡುವ. ಅದಕ್ಕಿಂತ ಮುಂಚೆ ನಾನು ಈ ದೃಶ್ಯಗಳನ್ನು ತೋರಿಸ್ತೀನಿ. ಈ ದೃಶ್ಯಗಳು ನೀವು ಕಣ್ಣಾರೆ ಕಣ್ಣಲ್ಲಿ ನೋಡಲೇಬೇಕು. ನೋಡಿದ ತಕ್ಷಣ ನಿಮಗೆ ಕಣ್ಣಲ್ಲಿ ನೀರು ಬರುತ್ತದೆ. ಇವರು ಸರ್ಕಾರಕ್ಕೆ ಅರ್ಜಿಗಳು ಕೊಡ್ತಾನೆ ಇದ್ದಾರೆ, ಆ ಜೆರಾಕ್ಸಿಗೆ ಇವರಿಗೆ ದುಡ್ಡಿಲ್ಲದಂಗಾಗಿದೆ. ಜೆರಾಕ್ಸು ಜೆರಾಕ್ಸು ಜೆರಾಕ್ಸ್, ಒಂದು ಆ ಕಚೇರಿಗೆ ಹೋದರೆ ಅವ್ರು ಜೆರಾಕ್ಸ್ ಮಾಡಿಸ್ಬೇಕು. ಆ ಜೆರಾಕ್ ಕೂಡ ದುಡ್ಡಿಲ್ಲದಂಗಾಗಿದೆ. ಇವತ್ತು ರೈತರ ಬಾಳು ತುಂಬ 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 ಕಷ್ಟ ಆಗಿದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಕೆಲವು ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾರು ರೈತರಲ್ಲ, ಯಾರು ಇಲ್ಲಿ ಸರಿಯಾದ ಬೆಳೆ ನಷ್ಟ ಆಗಿಲ್ಲ, ಅವರಿಗೆ ಪರಿಹಾರ ಕೊಡಿಸುವಂಥ ಹುನ್ನಾರ ನಡೀತಾ ಇದೆ. ಭಾರಿ ಗೋಲ್ಮಾಲ್ ನಡೀತಾ ಇದೆ. ನಿಜವಾದ ತೋಟ ಕಳ್ಕೊಂಡವರಿಗೆ ಇವತ್ತು ಪರಿಹಾರ ಸಿಗಲೇಬೇಕು. ಈಗ ನಮ್ಮ ಸ್ಥಳೀಯವರು ಮಂಜುನಾಥ್ ಅವರು ಮಾತಾಡ್ತಾರೆ. ಸರ್, ನಾನು ದುರ್ಗದಳ್ಳಿ ಮಂಜುನಾಥ್ ಅಂತೇಳಿ. ಸೇಮ್ ಪರಿಸ್ಥಿತಿ ನಮ್ಮ ದುರ್ಗದಳ್ಳಿಲೂ ಆಗಿದೆ. ಇದು ಮರೆಮನೆ ಗ್ರಾಮ. ಇಲ್ಲಿ ನೋಡಕ್ಕೆ ಹೋದರೆ ನಮ್ಮ ಜೀವನಲ್ಲಿ ನರ್ಕನೇ ಆಗಿದೆ. ಹೊರತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ನಮ್ಮನ್ನು ಯಾರು ಕಾಪಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ನಾನು ಜಾವಳಿಗೆ ಹೋದೆ, ಎಲ್ಲರೂ ಫೋಟೋ ಬೇಕು ಅಂತಾರೆ. ಒಬ್ಬರು ಫೋಟೋ ತೆಗೆಯೋರು ಸಹ 50-60 ರೂಪಾಯಿ ಡಿಮ್ಯಾಂಡ್ ಮಾಡಿ ಮಾಡ್ತಾ ಇದ್ದಾರೆ. ನಮಗೆ ಆಗಿದ್ದ ಲಾಸೇ ಸಾಕಾಗಿದೆ, ಆದರೂ ಸ್ಥಳೀಯರು ತಿಂತಾಯಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ಅಲ್ಲೇ ಇರುವ ಇನ್ನೊಂದು ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ತೋಟ ಒಂದು ಇಲ್ಲ, ಒಂದು ಗಿಡ ಕಾಣ್ತಾ ಇಲ್ಲ. ಕಾಫಿ ಗಿಡ ಆಗ್ಬೋದು, ಮೆಣಸಾಗ್ಬೋದು, ಅಡಿಕೆ ಆಗ್ಬೋದು, ಸಿಲ್ವರ್ ಆಗ್ಬೋದು, ಯಾವುದೇ ಗಿಡ ಇಲ್ಲ. ನೀವು ನೋಡ್ತಾ ಇದ್ದೀರಿ, ನೋಡಿ, ಅಡಿಕೆ ಮರ ಎಲ್ಲ ನೆಲಕಚ್ಚಿ ಹೋಗಿದೆ.
ಅಡಿಕೆ ಮರ ಎಲ್ಲ ನೆಲಕಚ್ಚೋಗಿದೆ, ಕಾಫಿ ಅಂತೂ ಇಲ್ಲೇ ಇಲ್ಲ, ಮೆಣಸಿಲ್ಲ ಇಲ್ಲ, ನಾವು ಏನು ಮಾಡೋದು ಯಾರ ಕೈಲಿ ಹೇಳೋದಂತಾಗಿದೆ. ನಮಗೆ ಸ್ಥಳೀಯ ಲೀಡರ್ಗಳೇ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ, ಮತ್ತು ಡಿ ಸಿ ಆಗಲಿ ಅವರೆಲ್ಲರೂ ಬಂದು ಭಾರಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲ ಬಂದು ಈಗ ನೋಡಿದರೆ ಈಗ ಫೋಟೋ ಬೇಕು ಅದು ಬೇಕು ಇದು ಬೇಕು ಅಂತಾರೆ. ಒಂದು ಫೋಟೋ ತೆಗೆಯೋರು ಸಹ 50-60 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಷ್ಟ ಯಾರ ಕೈಲಿ ಹೇಳ್ಕೊಳೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ತಾವು ದಯವಿಟ್ಟು ಸಾಚಿ ಟಿ ವಿಯವರು ಇದಕ್ಕೆ ಏನಾದರೂ ನಮಗೊಂದು